ಏನಮ್ಮಿ ಸರೋಜಾ ಆಟ ಆಡ್ತಾ ಇದೀಯ ನೀನು? ನಾನು ನಿನ್ಗೆ ಅವತ್ತೇ ಹೇಳಿವ್ನಿ, ನಿನ್ನ ಮಗ ಏನಾದ್ರೂ ಈ ಮನೆ ಒಳಗಡೆ ಕಾಲ್ ಮಡಕ್ತು ಅಂದ್ರೆ ನಾನು ಈ ಮನೇಲಿ ಇರುವುದಿಲ್ಲ ಅಂತ. ಆದ್ರೂ ನೀನು ನನ್ನ ಮಾತನ್ನ ಮೀರಿ ಅವರಿಬ್ಬರು ಮನೆಗೆ ಬರಕ್ಕೆ ಕೇಳಿದ್ಯಾ? ಆ ಅಂದ್ರೆ ಅದ್ರ ಅರ್ಥ ಏನು? ನಿನಗೆ ನಾನು ಬೇಕಾಗಿಲ್ಲ ಅಲ್ವೇ? ಬೇಡ ಬಿಡು, ಎಲ್ಲಾದ್ರೂ ದೇಶ ಹತ್ರ ಹೋಗ್ತೀನಿ. ಯಾಕ್ರಿ ಹೀಗೆ ರೇಗಾಡ್ತಾ ಇದ್ದೀರಾ? ಅಲ್ಲ, ನೀವು ದ್ವೇಷ ಕಟ್ಕೊಂಡಿರೋದು ಯಾರ ಮೇಲೆ? ಮನೆಗೆ ಬರಬೇಡ ಅಂತ ಹೇಳ್ತಾ ಇರೋದು ಯಾರನ್ನ? ನಮ್ಮ ಮಗ ರೀ, ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ಕೂಸನ್ನ ರೀ. ನಮ್ಗಿರೋದು ಒಬ್ಬನೇ ಮಗ ರೀ. ಇರೋನೊಬ್ಬನೇ ಮಗ, ಇನ್ನೊಂದು ಮಗ ಏನಾರು ನಮ್ಗೆ ಹಾಕ್ಬಿಟ್ರೆ ಇವನ ಮ್ಯಾಗಿನ ಪ್ರೀತಿ ಕಡಿಮೆ ಆಗೋಯ್ತದೆ ಅಂತ ನಾವು ತ್ಯಾಗ ಮಾಡಬಲ್ಲ. ಆ ತ್ಯಾಗಕ್ಕೆ ನಿನ್ನ ಮಗ ಎಂತ ಅವಮಾನ ಕೊಟ್ಟ ಅಂತ ಗೊತ್ತಾಯ್ತು ತಾನೇ? ನಾವಿಬ್ರು ಬದುಕಿದ್ದು ನಾವು ಸತ್ತೋಗಿದ್ದೀವಿ ಅಂತ ತಿಳ್ಕೊಂಡು ಅವನು ಯಾವ ಹಣ್ಣು ಕಟ್ಕೊ ಬಂದವನೇ? ನೀನೀಗ ಅವನು ನೆನೆಸ್ಕೊಂಡು ಕಣ್ಣೀರ್ ಆಗ್ತಾ ಇದೆಯಲ್ಲ ಮಿ ಸರೋಜಾ. ರೀ ಅಭಿ, ಯಾವ ಹಣ್ಣು ಮದ್ವೆ ಆಗಿಲ್ಲ, ನನ್ನ ಅಣ್ಣನ ಮಗಳನ್ನ ಮದ್ವೆ ಆಗಿದ್ದಾನೆ. ಈ ಮನೆ ಸೊಸೆನೆ ಮದ್ವೆ ಆಗಿರೋದು ರೀ. ನೋಡಮ್ಮಿ, ನಿನ್ನ ಮಗ ಬೇರೆ ಯಾವಳನ್ನಾದ್ರೂ ಕಟ್ಕೊಂಡು ಬಂದಿದ್ರೆ ನನಗಿಷ್ಟು ನೋವಾಯ್ತಿರ್ಲಿಲ್ಲ. ಆದ್ರೆ ನಿನ್ನ ಮಗ ಕಟ್ಕೊಂಡು ಬಂದಿರೋದು ನಿಮ್ಮ ಅಣ್ಣನ ಮಗಳನ್ನ, ಅದಕ್ಕೆ ನನಗಿಷ್ಟು ನೋವಾಯ್ತಿರೋದು. ಯಾರು ನನ್ನ ಕಾಲ್ ಕಸ ಕಂಡಂಗೆ ಕಂಡ್ರು, ಯಾರು ನನ್ನ ಮಾನ ಮರ್ಯಾದಿನ ಬೀದಿಲಿ ಹರಾಜು ಹಾಕಿದ್ರು, ಅಂಥವ್ರ ಮನೆ ಮಗಳನ್ನ ಕಟ್ಕೊಂಡು ಬಂದಿದ್ದಾನೆ ನಿನ್ನ ಮಗ. ಅವನ ಪಾಲ್ಗೆ ನಾವಿಬ್ರು ಸತ್ತೋಗಿದ್ದೀವಿ, ನಾವಿಬ್ರು ಸತ್ತೋಗಿದ್ದೀವಿ ಅಂತ ತಿಳ್ಕೊಂಡೆ ಅವನು ಅವಳನ್ನ ಕಟ್ಕೊಂಡು ಬಂದಿರೋದು. ಅಂಥವ್ರನ್ನ ನೀನೇನಾದ್ರು ಮನೆ ಒಳಗಡೆ ಸೇರಿಸಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ರೀ ನೀವು ಗಂಡಸರು ಯಾವಾಗ್ಲೂ ಹೀಗೆ ಹಿಡಿದಿದ್ದೆ ಹಠ, ಅದೇ ಆಗ್ಬೇಕು ಅಂತೀರಾ? ಆದ್ರೆ ಹೆಣ್ಮಕ್ಳ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ ರೀ, ಅರ್ಥ ಆಗಲ್ಲ. ನೀನು 26 ವರ್ಷ ಕಣ್ಣೀರು ಸುರಿಸೋದಕ್ಕೆ ಕಡಿಮೆ, ನಾನು ಇವತ್ತು ಆ ಮನೋಹರ್ ಪ್ರಸಾದ್ ಮೇಲೆ ದ್ವೇಷ ಸಾಧಿಸ್ತಾ ಇರೋದು ಅದಕ್ಕೇನೆ? ಮತ್ತೆ ಅವನ ಮಗಳನ್ನ ನನ್ನ ಮನೆ ತುಂಬಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇರೋದು? ನೀನು ಅದನ್ನ ಅರ್ಥ ಮಾಡ್ಕೋ. ನಮ್ಮಣ್ಣ ಸಿಟ್ಟಲ್ಲಿ ದ್ವೇಷದಲ್ಲಿ 26 ವರ್ಷದ ಹಿಂದೆ ನನ್ನನ್ನ ನನ್ನ ತವರು ಮನೆಯಿಂದ ದೂರ ಮಾಡ್ದ. ಈಗ 26 ವರ್ಷದ ನಂತರ ನೀವು ಅದೇ ಸಿಟ್ಟು ಅದೇ ದ್ವೇಷದಲ್ಲಿ ನನ್ನ ಸೊಸೆಗೆ ಗಂಡನ ಮನೇನೆ ಇಲ್ದ ಹಾಗೆ ಮಾಡಬೇಡಿ. ಸರೋಜಾ ಹೌದು ರೀ ಹೌದು, ನೀವು ಗಂಡಸರು ದ್ವೇಷ ಸಾಧಿಸ್ಕೊಂಡು ಇದ್ದು ಬಿಡ್ತೀರ, ಆದ್ರೆ ನಾವು ಹೆಣ್ಮಕ್ಳು ತಾನೇ ಕಣ್ಣೀರ್ ಹಾಕೋದು. ತವ್ರ ಮನೇನ ಗಂಡನ ಮನೇನ ನೆನ್ಸ್ಕೊಂಡು ಅಳೋದು ನಾವು ರೀ. ದಯವಿಟ್ಟು ರೀ ನಿಮ್ಮ ಕೈ ಮುಗಿತೀನಿ, ಮಾಂಗಲ್ಯ ಶಾಸ್ತ್ರನ ಮಾಡೋದಕ್ಕೆ ಒಂದೇ ಒಂದು ಅವಕಾಶ ಕೊಡಿ. ನಮ್ಮ ಸೊಸೆಗೆ ದೀರ್ಘ ಸುಮಂಗಲಿಯಾಗಿರು, ಸೌಭಾಗ್ಯವತಿಯಾಗಿರು ಅಂತ ಹರಸ್ದಂಗು ಆಗುತ್ತೆ. ನಮ್ಮ ಮಗನ ಆಯಸ್ಸು ಆ ದೇವ್ರ ಹತ್ರ ಕೇಳ್ಕೊಂಡೋಗು ಆಗುತ್ತೆ ರೀ. ದಯವಿಟ್ಟು ಇದಕ್ಕೆ ಕಲ್ಲು ಹಾಕ್ಬೇಡಿ, ನಿಮ್ಮ ಕಾಲಕ್ಕೆ ಬೀಳ್ತೀನಿ. ಸರೋಜಾ, ನೀ ನನ್ನ ಇಕ್ಕಟ್ಟ ಸಿಕ್ಕಾಕಿಸ್ತಾ ಇದೀಯ. ಬೇಡ, ದಯವಿಟ್ಟು ನನ್ನ ಮಾತು ಕೇಳು. ಬೇಡ, ನಿಮ್ಮನ್ನ ಮದುವೆ ಆದ್ಮೇಲೆ ನನ್ನ ಕುಟುಂಬದವ್ರನ್ನೆಲ್ಲ ಬಿಟ್ಟು ನಿಮ್ಮನ್ನೇ ನಂಬ್ಕೊಂಡು ಬಂದೆ ರೀ. ಇಷ್ಟು ವರ್ಷ ನಾನು ಏನೂ ಆಸೆ ಪಟ್ಟಿಲ್ಲ ರೀ, ಈಗ ಇದೊಂದು ಆಸೆ ಪಡ್ತಾ ಇದ್ದೀನಿ. ದಯವಿಟ್ಟು ರೀ, ದಯವಿಟ್ಟು ನೆರವೇರಿಸ್ಕೊಡಿ, ದಯವಿಟ್ಟು ನೆರವೇರಿಸ್ಕೊಡಿ. ನಿನ್ಗೆ ಹೇಗೆ ಬೇಕು ಹಾಗೆ ಮಾಡ್ಕೋ, ಆದರೆ ಒಂದು ಮಾತು ಹೇಳ್ತೀನಿ ನೆನ್ಪಿಟ್ಕೋ. ನಾಳೆ ದಿನ ಈ ಸತ್ಯ ಗೊತ್ತಾಗಿ ಆ ಮನೋಹರ್ ಪ್ರಸಾದ್ ಏನಾದರೂ ರಾಜ್ ಅಂತ ಮಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರ. ವಾವ್, ಈ ಸೀರೆನ ನಮ್ಮ ಅತ್ತೆ ಉಟ್ಕೊಂಡು ಊರು ತುಂಬಾ ಓಡಾಡ್ತಿದ್ರೆ ಹೇ ನೋಡ್ರು, ಗೌಡ್ರ ಹೆಂಡತಿ ಬಂದ್ರು, ಗೌಡ್ರ ಹೆಂಡತಿ ಬಂದ್ರು, ಅವ್ರ ಸೀರೆ ನೋಡಿ
ಎಷ್ಟು ಚೆನ್ನಾಗಿದೆ. ಯಾರು ನಿಮ್ಗೆ ಸೀರೆ ಕೊಡ್ಸಿದ್ದು? ನಿಮ್ ಸೊಸೆನಾ? ನಿಮ್ ಸೊಸೆಗೆ ತುಂಬಾ ಒಳ್ಳೆ ಟೇಸ್ಟ್ ಇದೆ. ಅತ್ತೆ ಸೊಸೆ ಅಂದ್ರೆ ಹೀಗೆ ಇರ್ಬೇಕು. ಅತ್ತೆಗೆ ಸೊಸೆ ಇಷ್ಟು ಕಾಸ್ಟ್ಲಿ ಸೀರೆ ಕೊಡ್ಸೋದನ್ನ ನಾವೆಲ್ಲೂ ನೋಡ್ಲಿಲ್ಲ. ಈ ತರ ಎಲ್ಲ ಮಾತಾಡ್ಕೋಬೇಕು. ಇದರಿಂದ ನಮ್ಮತ್ತೆ ಸಂತೋಷದಿಂದ ನನ್ನ ಸೊಸೆ ಅಂತ ಒಪ್ಕೋಬೇಕು. ನಾನು ಅವ್ರ ಮನ್ಸನ್ ಗೆಲ್ಬೇಕು. ವಾವ್, ಈ ಸೀರೆ ಏನೋ ಸೂಪರ್ ಆಗಿದೆ. ಆದ್ರೆ ಯಾರಿಗಿದು? ಓ, ನಾನು ಇವಳಿಗೆ ಹೆಲ್ಪ್ ಮಾಡಿದ್ದಕ್ಕೆ ನನಗೇನಾದ್ರೂ ಗಿಫ್ಟ್ ತಗೊಂಡು ಬಂದಿದ್ದಾಳ? ಪಲ್ಲು! ವಾವ್ ಪಲ್ಲು, ಸೀರೆ ತುಂಬಾ ಚೆನ್ನಾಗಿದೆ. ಎಷ್ಟು ಕೊಟ್ಟೆ ಇದಕ್ಕೆ? 10,000 ಕೊಟ್ಟೆ. ಓ, 10,000 ರುಪೀಸ್ ಆಯ್ತು. ಪಲ್ಲು, ಯಾರಿಗೆ ಈ ಸೀರೆ? ನಮ್ಮ ಅತ್ತೆಗೆ. ಇನ್ಯಾರಿಗೆ? ನನಗೆ ಚಿಕ್ಕಮ್ಮ, ನನಗೆ ಅಂತಾನೆ ತಗೊಂಡೆ. ಇದು ನಿನಗೆ ಅಂತ ತಗೊಂಡ್ಯಾ? ಆ ಪಲ್ಲು, ನಿನ್ನ ಏಜ್ಗೆ ಇದು ಸೂಟ್ ಆಗತ್ತಾ? ಹಾ, ತುಂಬಾ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ. ಪಲ್ಲು, ನೀ ನನ್ನ ಹತ್ರ ಏನೋ ವಿಷಯ ಮುಚ್ಚಿಡ್ತಿದ್ಯಾ ಅಂತ ನಂಗೆ ಅನಿಸ್ತಾ ಇದೆ. ಅಲ್ಲ, ನಾನು ನಿನಗೋಸ್ಕರ ಎಷ್ಟೊಂದೆಲ್ಲ ರಿಸ್ಕ್ ತಗೊಂಡಿದ್ದೀನಿ. ನಿಮ್ಮ ಡ್ಯಾಡ್ನ ಎದುರು ಹಾಕ್ಕೊಳ್ಳೋಕ್ಕೂ ನಾನು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ. ಹಿಂಗೆಲ್ಲ ಇರುವಾಗ ನೀನು ನನ್ನ ಹತ್ರನೇ ವಿಷಯ ಮುಚ್ಚಿಡ್ಬೋದಾ ಹೇಳು? ಸರಿ ಬಿಡು, ನಿಂಗೆ ನಂಬಿಕೆ ಇಲ್ಲ ಅಂದರೆ ನನ್ನ ಹತ್ರ ಏನು ಹೇಳಬೇಡ. ನಾನೇನು ಫೋರ್ಸ್ ಮಾಡಿ ಕೇಳಲ್ಲಮ್ಮ. ಚಿಕ್ಕಮ್ಮ, ಹಾಗೇನೂ ಇಲ್ಲ. ಅದು ಹೇಳ್ಬಿಟ್ರೆ ಏನು ಎಡವಟ್ಟು ಆಗ್ಬಿಡುತ್ತೋ ಅನ್ನೋ ಭಯ ಅಷ್ಟೆ. ಬೇಡ ಬಿಡು, ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನಾನು ಕೇಳೋದು ಬೇಡ, ನೀನು ಹೇಳೋದು ಬೇಡ. ಚಿಕ್ಕಮ್ಮ, ನಿಮ್ಮನ್ನ ನಂಬದೆ ಇನ್ಯಾರನ್ನ ನಂಬಲಿ? ಸರಿ, ನಿಮಗೆ ಹೇಳ್ತೀನಿ, ನೀವು ಯಾರಿಗೂ ಹೇಳಬಾರ್ದು. ಪಲ್ಲು, ನಾನು ಯಾರಿಗಾದರೂ ಹೇಳಿದ್ರೆ ನನಗೇನಾದರೂ ಹೆಚ್ಚು ಕಡಿಮೆ ಆಗಿಬಿಡಲಿ, ಸರಿನಾ? ಚಿಕ್ಕಮ್ಮ, ಅದು ನಾನು ಅಭಿ ಮಂಡ್ಯಕ್ಕೆ ಹೋಗ್ತಿದ್ದೀವಿ, ಅಭಿ ಮನೆಗೆ. ಆದರೆ ನಾವು ಮೈಸೂರಿಗೆ ಮೀಟಿಂಗಿಗೆ ಹೋಗ್ತಿದ್ದೀವಿ ಅಂತ ಡ್ಯಾಡ್ ಹತ್ರ ಅಂಜು ಹೇಳಿದಾಳೆ. ನನ್ನನ್ನು ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಮ್ಯಾನೇಜ್ ಮಾಡಿದಾಳೆ. ಅಂಜುನ? ಹಾಂ, ಇದೆಲ್ಲ ಪ್ಲ್ಯಾನ್ ಮಾಡಿದ್ದು ಅಂಜುನ. ಅವಳೆ ಅಭಿ ನೊಪ್ಸಿದ್ದು, ಅವಳೆ ಮೀಟಿಂಗ್ ಅಂತ ಹೇಳಿ ಡ್ಯಾಡ್ ನೊಪ್ಸಿದ್ದು. ನನ್ನನ್ನು ಅವಳ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿದಾಳೆ. ಚಿಕ್ಕಮ್ಮ, ಅಂಜುನು ನಮ್ಮ ಜೊತೆ ಬರ್ತಿದ್ದಾಳೆ. ಏನು? ಅಂಜು ನಿಮ್ಮ ಜೊತೆ ಬರ್ತಿದ್ದಾಳ? ಅವಳು ಯಾಕೆ ಬರ್ತಿದ್ದಾಳೆ? ಹಾಂ, ನನಗೂ ಹಾಗೆ ಅನ್ನಿಸ್ತು ಚಿಕ್ಕಮ್ಮ. ಆದರೆ ಅವಳೆ, ನಾನು ಬರಲೇಬೇಕು. ನಾನು ಬಂದಿಲ್ಲ ಅಂದರೆ ಡ್ಯಾಡ್ಗೆ ಅನುಮಾನ ಬರುತ್ತೆ ಅಂತ ಹೇಳ್ತಿದ್ದಾಳೆ. ಏನು ಮಾಡೋದು? ಮೊಸರಲ್ಲಿ ಕಲ್ಲಿದ್ದಂಗೆ. ಸರಿ ಬಿಡು, ನಾನು ಮ್ಯಾನೇಜ್ ಮಾಡ್ತೀನಿ, ಅವಳನ್ನ ಹೋಗ್ಬೇಡ ಅಂತ ಹೇಳ್ತೀನಿ, ಸರಿನಾ? ಹಾಂ ಚಿಕ್ಕಮ್ಮ, ಅಷ್ಟು ಮಾಡಿ. ಅಂಜು, ಅಂಜು, ನಾನು ಹಾಕೋ ಪ್ಲ್ಯಾನ್ಗೆಲ್ಲ ಅಡ್ಡ ಹಾಕ್ತಿದ್ಯಲ್ಲ ಮಗಳ ನೀನು. ಈ ಹಾಳಾದವಳು ಗಂಡನ ಜೊತೆ ಮನೆ ಬಿಟ್ಟು ಹೋಗ್ತಾಳೆ, ಅಲ್ಲೇ ಸೆಟ್ಲ್ ಆಗ್ತಾಳೆ ಅಂತ ನಾನು ಅನ್ಕೊಂಡೆ. ಜೊತೆಗೆ ನೀನು ಬೇರೆ ಹೋಗ್ತಿದ್ಯಾ, ಇನ್ನು ಮುಗೀತು. ನಿನ್ನ ಜೊತೆ ಮತ್ತೆ ಅವಳು ವಾಪಸ್ ಬರ್ತಾಳೆ, ಎಲ್ಲ ನನ್ನ ಕರ್ಮ. ಅಂಜು, ಅಂಜು! ಏನಮ್ಮ? ನೀನು ಏನು ಮಾಡ್ತಿದ್ಯ ಅಂತ ಗೊತ್ತಾ ನಿನಗೆ? ಅಲ್ಲ, ಭಾವನ್ ಹತ್ರ ಮೀಟಿಂಗು ಅಂತ ಹೇಳಿ ಪಲ್ಲವಿ ಮತ್ತೆ ಅಭಿನ ಅವ್ರ ಅತ್ತೆ ಮನೆ ಕರ್ಕೊಂಡು ಹೋಗ್ತಾ ಇದೆಯಾ? ಸರಿ, ಈ ವಿಷಯ ನಿನ್ಗೆ ಹೆಂಗ್ ಗೊತ್ತಾಯ್ತು? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ಅನ್ಕೊಂಬೇಡ. ಅಲ್ಲ ಅಂಜು, ನಿನ್ ಏನಾಗಿದೆ ನಿನ್ಗೆ? ಯಾಕೆ ಇದೆಲ್ಲ ಮಾಡ್ತಿದ್ಯಾ? ಯಾಕೆ ನೀನ್ ಇಷ್ಟೊಂದು ರಿಸ್ಕ್ ತಗೋತಾ ಇದೀಯ ಅಂತ?
ಪಲ್ಲವಿಗೋಸ್ಕರ ನಾನು ಎಂತ ರಿಸ್ಕ್ ಬೇಕಾದ್ರೆ ತೊಗೊಳಕ್ ರೆಡಿ ಇದೀನಮ್ಮ. ಪಲ್ಲವಿಗೋಸ್ಕರ ನೀನ್ ಯಾಕೆ ರಿಸ್ಕ್ ತಗೋಬೇಕು? ಮೊದ್ಲೇ ಬಾವಂಗೆ ಅಭಿ ಅಪ್ಪ ಅಮ್ಮನ್ ಕಂಡ್ರೆ ಆಗೋದಿಲ್ಲ, ಇನ್ ಈ ವಿಷಯ ಗೊತ್ತಾದ್ರೆ ಅಂತೂ ಮುಗೀತು. ಆ ಪಲ್ಲವಿ ಬೇರೆ ಎಲ್ಲ ಅಂಜುದೆ ಪ್ಲಾನು, ಎಲ್ಲ ಅಂಜುದೆ ಪ್ಲಾನು ಅಂತ ಹೇಳ್ತಿದ್ದಾಳೆ. ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಮನೆಯಿಂದ ಆಚೆ ಹಾಕ್ತಾರೆ. ಅಲ್ಲ ಅಂಜು, ಯಾಕೆ ಇಷ್ಟು ದರ್ದಾರ ಮಾಡ್ತಿದ್ಯಾ ನೀನು? ಅಮ್ಮ, ಪಲ್ಲವಿಗೆ ಅವಳ ಅತ್ತೆ ಮನೆಗೆ ಹೋಗೋದಕ್ಕೆ ಇಷ್ಟ, ಆದ್ರೆ ಡ್ಯಾಡ್ ಒಪ್ಕೊಂತ ಇಲ್ಲ. ಅದಕ್ಕೆ ನನ್ನ ಸಹಾಯ ಕೇಳಿದಾಳೆ. ನಾನು ಮಾತು ಕೊಟ್ಟಿದ್ದೀನಮ್ಮ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವೇನು ತಪ್ಪು ಮಾಡ್ತಾ ಇಲ್ಲ. ಪಲ್ಲವಿಗೆ ಅವಳ ಅತ್ತೆ ಮನೆಗೆ ಹೋಗೋ ಎಲ್ಲ ಹಕ್ಕು ಇದೆ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಇದರಿಂದ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ. ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಊರ ಹುಸಾಬ್ರಿ ನಿನ್ಗೆ ಯಾಕೆ ಬೇಕು ಅಂಜು? ಆ ಪಲ್ಲವಿಗೆ ಅಲ್ಲಿಗೆ ಹೋಗಕ್ಕೆ ಇಷ್ಟ ಇದ್ರೆ ಅವಳೇ ಅವ್ರ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡ್ತಾಳೆ, ಅವಳೇ ಒಪ್ಪಿಸ್ತಾಳೆ. ನೀನು ಯಾಕೆ ಸಿಕ್ಕಾಕೋತಾ ಇದೀಯಾ? ಆ ಪಲ್ಲವಿ ಅವ್ರ ಅತ್ತೆ ಮನೆಗೆ ಹೋಗಿ ನೆಮ್ಮದಿಯಾಗಿ ಅಲ್ಲೇ ಇದ್ಬಿಟ್ರೆ ಸಾಕು. ನಿನ್ನ ಇಲ್ಲಿ ರಾಣಿ ಥರ ನೋಡಬೇಕು ಅಂತ ನಾನು ಕನ್ಸು ಕಾಣ್ತಾ ಇದ್ದೀನಿ. ಆದರೆ ನೀನು ನಮ್ಮನ್ನ ಬೀದಿಗೆ ತರಕ್ಕೆ ನೋಡ್ತಾ ಇದೀಯಾ. ನಿಮ್ಮ ದೊಡ್ಡಪ್ಪನ ಸಿಟ್ಟು ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಅವ್ರು ಒಂದ್ಸತಿ ಡಿಸೈಡ್ ಮಾಡಿ ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರೆ ಮುಗೀತು. ಯಾವುದೇ ಕಾರಣಕ್ಕೂ ಅವರು ಮತ್ತೆ ಎಂಟ್ರಿ ಕೊಡಲ್ಲ ಕಣೆ. ಅವ್ರ ಸ್ವಂತ ತಂಗಿನ ಅವರು ಮನೆಯಿಂದ ಆಚೆ ಹಾಕ್ತವ್ರು. ಇಷ್ಟು ವರ್ಷ ಆದರೂ ಅವಳು ಮುಖ ನೋಡಿಲ್ಲ, ಅಷ್ಟು ಕೆಟ್ಟವರವರು. ಅಮ್ಮ, ಕೆಟ್ಟವರು ಅಂದರೆ ಬೇರೆ ಅರ್ಥ ಅಲ್ಲ, ಅವರು ಕಲ್ಲು ಹೃದಯದವರು ಅಂತ ಹೇಳಿದೆ. ಅಮ್ಮ, ಇದ್ರ ಬಗ್ಗೆ ನೀನಿನ್ನು ಚಿಂತೆ ಮಾಡಬೇಡ ಅಂತ ನನಗೆ ಹೇಳಿಲ್ವಾ? ನೋಡು, ಯಾರಿಗೂ ಯಾವ ಡೌಟು ಬರದೇ ಇರೋ ಹಾಗೆ ಎಲ್ಲನೂ ನಾನು ಮ್ಯಾನೇಜ್ ಮಾಡ್ತೀನಿ. ಈಗ ಹೋಗಿ ಸಂಜೆ ಅಷ್ಟರಲ್ಲಿ ವಾಪಸ್ ಬಂದ್ಬಿಡ್ತೀವಿ. ನನ್ನ ಮಾತು ಕೇಳು ಅಂಜು. ಅಮ್ಮ ಪ್ಲೀಸ್, ದಯವಿಟ್ಟು ನೀನು ಅರ್ಥ ಮಾಡ್ಕೊ. ನನ್ನವನ್ನ ಯಾರೇ ಅರ್ಥ ಮಾಡ್ಕೊತಾರೆ, ನಿಂಗೆ ಹೇಗೆ ಹೇಳಿ? ನೋಬ, ನಿನಗ ಯಾವ ನೋವು? ಬಿಡು, ನಿಂಗದೆಲ್ಲ ಅರ್ಥ ಆಗಲ್ಲ. ಬನ್ನಿ ಅಭಿ, ಇಲ್ಲೇ ಒಂದ್ ನಿಮಿಷ. ಏನ್ ವಿಷಯ ಪಲ್ಲವಿ? ಒಂದ್ ನಿಮಿಷ ಅಭಿ, ಇಲ್ಲಿ ನೋಡಿ, ನಿಮ್ಗೆ ಈ ಶರ್ಟ್ ಇಷ್ಟನಾ? ನಾನು ಇದು ತಗೊಂಡಿರ್ಲ. ಇದು ಬಿಟ್ಟು ನೋಡಿ ಅಭಿ, ಈ ಬ್ಲೇಸರ್ ತಗೊಳ್ಳ. ಈ ಕಲರ್ ಇಷ್ಟ ಆಗಿಲ್ವಾ? ಸರಿ, ಇದು ಬೇಡ ಬಿಟ್ಟು. ಇದನ್ನ ನೋಡಿ, ಇದ್ರ ಜೊತೆಗೆ ಒಂದಷ್ಟು ಟೀ ಶರ್ಟ್ಸು ತಗೊಂಡಿದ್ದೀನಿ, ಓಕೆನಾ? ಮತ್ತೆ ಒಂದ್ ಎರಡ್ ಮೂರ್ ಪೇರ್ ನೈಟ್ ಸೂಟ್ಸ್ ತಗೊಂಡಿದ್ದೀನಿ, ನಿಮ್ಗೆ ಕಂಫರ್ಟಬಲ್ ಆಗಿರ್ಲಿ ಅಂತ, ಓಕೆನಾ? ಪಲ್ಲವಿ, ಏನಿದೆಲ್ಲ ಚಿಕ್ಕ ಮಕ್ಕಳ ತರ? ಅಯ್ಯೋ, ನಾನ್ ಹೇಗ್ ಮಕ್ಕಳ ತರ ಆಡ್ತಿದ್ದೀನಿ? ನಾನು ಹೆಂಡತಿ ತರ ಆಡ್ತಿದ್ದೀನಿ. ಅಭಿ, ನೀವ್ ಹಾಕೊಳ್ಳೋ ಡ್ರೆಸ್ಸು ನಾನ್ ಹಾಕೊಳ್ಳೋ ಡ್ರೆಸ್ಸು ಮ್ಯಾಚ್ ಆಗ್ಬೇಕಲ್ವಾ? ಅದಕ್ಕೆ ನಿಮಗ್ ಯಾವ್ದು ಇಷ್ಟನೋ ನನಗ್ ಹೇಳಿ, ನಾನು ಅದಕ್ಕೆ ಮ್ಯಾಚ್ ಆಗೋ ಥರ ಡ್ರೆಸ್ ಮಾಡ್ಕೋತೀನಿ. ಅಭಿ, ಇದು ನೋಡಿ, ಇದು ಓಕೆನಾ? ಸರಿ, ನನಗೆ ಇದೇ ಡ್ರೆಸ್ ಓಕೆ. ಇದು ಓಕೆನಾ? ನನಗೂ ಇದೇ ಇಷ್ಟ ಆಗಿತ್ತು. ನೋಡಿದ್ರ, ನಿಮ್ಮ ಟೇಸ್ಟು ನನ್ನ ಟೇಸ್ಟು ಮ್ಯಾಚ್ ಆಗುತ್ತೆ. ಅಭಿ, ಸ್ವಲ್ಪ ನಗಿ, ಸ್ಮೈಲ್. ಅಭಿ, ಅತ್ತೆ ನಂಗೆ ಏನು ಹೇಳಿದ್ರು ಗೊತ್ತಾ? ನಮ್ಮಿಬ್ಬರ ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿದೆ ಅಂತೆ. ಅದು ಇಲ್ಲಿ ನೆರವೇರುತ್ತಂತೆ. ಏಳೇಳು ಜನ್ಮಕ್ಕೂ ನಾವು ಹೀಗೆ ಒಟ್ಟಿಗೆ ಇರ್ತೀವಿ. ಇದೇ ಏಳನೇ ಜನ್ಮ ಆಗಿರ್ಲಪ್ಪ. ಹಾ, ಏನಂದ್ರಿ? ಏಳು ಜನ್ಮ ಸಾಕಾ ಅಂತ ಕೇಳಿದೆ. ಸೋ ಸ್ವೀಟ್ ಅಭಿ. ಅಭಿ, ನಮಗೆ ಏಳು ಜನ್ಮ ಸಾಕಾಗಲ್ಲ, ನೂರ್ ಜನ್ಮ ಬೇಕಾಗುತ್ತೇನೋ ಅಲ್ವಾ? ಸರಿ, ನೀವು ಹೊರಗಿರಿ, ನಾನು ಡ್ರೆಸ್ ಮಾಡ್ಕೊಂಡು ಬರ್ತೀನಿ. ಯಾಕೆ ನನ್ನ ಮುಂದೆ ಡ್ರೆಸ್ ಚೇಂಜ್ ಮಾಡಕ್ಕೆ ನಾಚಿಕೆನಾ? ಪಲ್ಲವಿ, ಓಕೆ ಓಕೆ, ಬೇಗ ರೆಡಿ ಆಗಿ. ಅಭಿ, ಬೇಗ ರೆಡಿ ಆಗಿ. ನನ್ನ ಕರ್ಮ. ಪುಟ, ನಿನಗೆ ನೆನಪಿದೆಯಾ
ಯಾವತ್ತೂ ನಿನಗೊಂದು ಮಾತು ಹೇಳ್ತಾ ಇದ್ದೆ. ನೀನು ನನ್ನ ಗಂಡು ಮಗಳು ಅಂತ. ಹತ್ತು ಜನ ಗಂಡು ಮಕ್ಕಳನ್ನು ಬೆಳೆಸೋದು ಒಂದೇ, ನಿನ್ನಂತ ಒಬ್ಬ ಮಗಳನ್ನ ಪಡೆಯೋದು ಒಂದೇ ಮಗಳೇ. ನನ್ನ ಕಷ್ಟನ, ನನ್ನ ಕುಟುಂಬದ ಕಷ್ಟನ ನಿನ್ನ ಭುಜದ ಮೇಲೆ ಹೊತ್ಕೊಂಡು ನಿಭಾಯಿಸ್ತಿದ್ದೆ ಮಗಳೇ. ಪುಟ, ನೀನು ಯಾವುದೇ ಕೆಲಸ ವಹಿಸ್ಕೊಂಡ್ರು ನನಗೆ ಅದರ ಬಗ್ಗೆ ಚಿಂತನೆ ಇರಲ್ಲ. ನೀನು ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀಯ ಅನ್ನೋ ನಂಬಿಕೆ, ವಿಶ್ವಾಸ, ಭರವಸೆ ನನ್ನಲ್ಲಿದೆ ಪುಟ್ಟ. ಆದರೂ ಒಂದೊಂದು ಸಾರಿ ಏನಾದರೂ ಎಡಬಟ್ಟಾಗ್ಬಿಟ್ರೆ ನಾನು ನಿನ್ನ ಮೇಲೆ ರೇಗ್ಬಿಡ್ತೀನಿ. ನಾನು ಹಾಗಂತ ನಿನ್ನ ಮೇಲೆ ಇಟ್ಟಿರೋ ವಿಶ್ವಾಸ, ನಂಬಿಕೆ ಕಡಿಮೆ ಆಗಿದೆ ಅಂತ ಯಾವತ್ತೂ ಅಂದ್ಕೋಬೇಡ ಮಗಳೇ. ನಂಬಿಕೆ ಅಂದ್ರೇನೆ ನನ್ನ ಮಗಳು, ವಿಶ್ವಾಸ ಅಂದ್ರೇನೆ ನನ್ನ ಪುಟ್ಟ. ನನ್ನ ಪುಟ್ಟನ ಮೇಲೆ ಇಟ್ಟ ನಂಬಿಕೆ, ವಿಶ್ವಾಸ ಇದು ಯಾವುದಕ್ಕೂ ಈ ನನ್ನ ಮಗಳು ದ್ರೋಹ ಬಗ್ಗೆಲ್ಲ ಅನ್ನುವಂಥ ದೃಢವಾದ ವಿಶ್ವಾಸ ನನ್ನಲ್ಲಿದೆ ಮಗಳೇ. ನನ್ನ ಮಗಳು ಪಲ್ಲವಿ ನೋವಲ್ಲಿದ್ದಾಗ, ಕೋಮದಲ್ಲಿದ್ದಾಗ, ತಂದೆಯಾಗಿ ಒಂದು ಹಂತದಲ್ಲಿ ನಾನು ಸೋತೋಗ್ಬಿಟ್ಟಿದ್ದೆ ಮಗಳೇ. ಆದರೆ ನನ್ನ ಮಗಳಿಗೂ ಒಂದು ಬಾಳಿದೆ. ನನ್ನ ಮಗಳು ಬಾಳಿ ಬದುಕಬಲ್ಲಳು ಅನ್ನೋದನ್ನ ನೀನು ತೋರಿಸ್ಬಿಟ್ಟೆ ಮಗಳೇ. ನನ್ನ ಮಗಳಿಗೆ ಆತ್ಮಸ್ಥೈರ್ಯನ ತುಂಬಿದ್ದು ನೀನು ಪುಟ್ಟ. ನೀನು ಆದರೆ ಎಲ್ಲರೂ ಹೇಳ್ತಾರೆ ಪಲ್ಲವಿ ಹುಷಾರಾಗೋದಕ್ಕೆ ಅಭಿಕಾರಣ ಅಭಿಕಾರಣ. ಅದರ ಪುಟ ನಾನು ಹೇಳ್ತೀನಿ, ನನ್ನ ಮಗಳು ಹುಷಾರಾಗೋದಕ್ಕೆ ಈ ನನ್ನ ಮಗಳೇ ಕಾರಣ ಅಂತ. ನಿನ್ನಲ್ಲಿದ್ದ ನಂಬಿಕೆ ಕಾರಣ ಅಂತ ನಾನು ಹೇಳ್ತೀನಿ ಮಗಳೇ. ನನ್ನ ಮಗಳನ್ನ ನಿನ್ನ ಮಡ್ಲಿಗೆ ಹಾಕಿದ್ದೀನಿ. ನಿನ್ನ ಮಡ್ಲಿಗೆ ಯಾಕೆ ಗೊತ್ತಾ? ಅವಳಿಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೀ ನೋಡ್ಕೋತೀಯ ಅನ್ನ ನಂಬಿಕೆ ನನಗೆ. ನೋಡು ಪುಟ್ಟ,
ನಿನ್ನ ಅಕ್ಕನ ಕಣ್ಣಲ್ಲಿ ನೀರು ಬರದೇ ಇರೋ ಹಾಗೆ ನೀನ್ ನೋಡ್ಕತ್ತೀಯ ಅನ್ನೋದು ವಿಶ್ವಾಸ ನನ್ನಲ್ಲಿ. ಹಾಗಂದ ಮಾತ್ರಕ್ಕೆ ಕೆಲವು ಜನರ ಎದುರಿಗೆ ನಾನು ತಲೆ ತಗ್ಸ ನಡೀತೀನಿ ಅಂತ ಅಂದ್ಕೋಬೇಡ. ಯಾಕೆ ಅಂತಂದ್ರೆ ನಾನು ಸ್ವಾಭಿಮಾನದ ಮನುಷ್ಯ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ನಾನು ಸಹಿಸಲ್ಲ ಮಗಳೇ. ಈ ಮನೆ ಜವಾಬ್ದಾರಿನೆಲ್ಲ ನಿನಗೆ ವಹಿಸಿದ್ದೀನಿ. ಈ ಮನೆ ಜವಾಬ್ದಾರಿ ನಿನ್ ಮೇಲಿದೆ. ನನ್ನ ನಂತರದ ಪ್ರಶ್ನೆಗೆ ಉತ್ತರ ನೀನು. ಉತ್ತರ ನೀನು ಮಗಳೇ. ನೀನೇನೇ ಮಾಡಿದ್ರು ತುಂಬಾ ಯೋಚನೆ ಮಾಡಿ ನಿರ್ಧಾರ ಮಾಡ್ತೀಯ ಅಂತ ನನಗೆ ನಂಬಿಕೆ ಇದೆ. ಆದರೆ ಆ ನಿರ್ಧಾರಗಳು ನನ್ನನ್ನು ಕಾಸಿ ಮಾಡಬಾರದು ಮಗಳೇ. ಕಾಸಿ ಮಾಡಬಾರದು. ಊಟ ಅದು ಒಂದು